ಆಗಿದ್ದಂತ 22ನೇ ತಾರೀಕಿಗೆ ರಾಮ ಮಂದಿರದ ಉದ್ಘಾಟನೆ ಪ್ರತಿಯೊಬ್ಬರ ಮನೆ ಮನೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಆಗಬೇಕು ಅವತ್ತು ಪ್ರತಿಯೊಬ್ಬರ ಮನೆಯಲ್ಲಿ ಮನದಲ್ಲಿ ರಾಮನ ಉದ್ಘಾಟನೆ ಆಗಬೇಕು ಈ ದೇಶದ ಈ ಜಗತ್ತಿನ ಕೋಟಿ ಕೋಟಿ ಜನರ ಬೇಡಿಕೆ ಆಗಿತ್ತು ರಾಮ ಮಂದಿರ ನಿರ್ಮಾಣ ಆಗಬೇಕು ಅಂತ ಹೇಳಿ ಕೋಟಿ ಕೋಟಿ ಭಕ್ತರ ಆಸೆ ಆಗಿತ್ತು ರಾಮ ಮಂದಿರ ನಿರ್ಮಾಣ ಅದು ಯಾರ ಪ್ರಯತ್ನದಿಂದ ಈ ಪ್ರಪಂಚ ಕಂಡಂತ ಮಹಾನ್ ಪುರುಷ ನರೇಂದ್ರ ಮೋದಿ ಅವರ ಪ್ರಯತ್ನದಿಂದ ಎಲ್ಲ ಕಡೆ ಬರಗಾಲ ಇರಬಹುದು ನಮ್ಮ ರೈತರಿಗೆ ಕೇಳ್ರೆ ನನ್ನ ವಿಧಾನಸಭಾ ಮತ ಕ್ಷೇತ್ರದೊಳಗ ಎಲ್ಲರ ಮನೆಯೊಳಗ ಸೋಯಾಬೀನ್ ರಾಶಿ ಅದ ಎಲ್ಲರ ಮನೆಯೊಳಗ ತೊಗರಿ ಅದ ಎಲ್ಲರ ಮನೆಯ ಜೋಳ ಅದ ಇದಕ್ಕೆ ಯಾರದ ಕಾರಣ ಅಂದ್ರೆ ಹರ್ಕೂರ್ ಚನ್ನವೀರ ಶಿವಾಚಾರ್ಯ ಹರ್ಕೂರ್ ಚನ್ನವೀರ ಶಿವಾಚಾರ್ಯ This video is presented by ASM Super Speciality Hospital Gulbarga Knowledge Park the Creative School School for Quality and Innovative Education ಈ ಜಾತ್ರೆ ಇವತ್ತಿನ ಈ ಜಾತ್ರೆ 72ನೇ ಜಾತ್ರಾ ಮಹೋತ್ಸವ ಬಹಳ ವಿಶೇಷವಾದಂತ ಜಾತ್ರಾ ಮಹೋತ್ಸವ ಹೌದು ಇದಕ್ಕಿಂತ ಮೊದಲು 71 ಜಾತ್ರೆಗಳು ಆಗಿದ್ದವು 72ನೇ ಬಹಳ ವಿಶೇಷವಾದಂತ ಜಾತ್ರಾ ಮಹೋತ್ಸವ ಅದು ಯಾಕಂದ್ರೆ 500 ವರ್ಷಗಳ ಈ ದೇಶದ ಈ ಜಗತ್ತಿನ ಕೋಟಿ ಕೋಟಿ ಜನರ ಬೇಡಿಕೆ ಆಗಿತ್ತು ರಾಮ ಮಂದಿರ ನಿರ್ಮಾಣ ಆಗಬೇಕು ಅಂತ ಹೇಳಿ ಕೋಟಿ ಕೋಟಿ ಭಕ್ತರ ಆಸೆ ಆಗಿತ್ತು ಬಂಧುಗಳ ರಾಮ ಇವತ್ತು ತ್ಯಾಗ ಅಂದ್ರೆ ರಾಮ ಸೂರ್ಯ ಕುಲದ ದಶರಥ ಮಹಾರಾಜರು ಶಂಭು ರಾವಿನ ಜೊತೆ ಯುದ್ಧ ಮಾಡತಕ್ಕಂತ ಸಮಯದಲ್ಲಿ ತೊಂದರೆಗೀಡಾಗ್ತಾನೆ ತೊಂದರೆಗೀಡಾದಾಗ ಸೋಲಿನ ಭಯ ಕಾಡ್ತದೆ ಅಂತ ಸಮಯದಲ್ಲಿ ಕೈ ಕೈ ಹೋಗಿ ಅವನ ಬೆಲ್ಲರವಾಗಿ ಆ ಯುದ್ಧವನ್ನ ಗೆಲ್ಲಕ್ಕೆ ಪ್ರೇರಣೆ ಆಗ್ತಾಳೆ ಅವಾಗ ನನಗೆ ಭಯ ಆಗಿತ್ತು ಸೋಲಿನ ಭಯ ಆಗಿತ್ತು ನನಗೆ ಸಹಾಯ ಮಾಡ್ರೆ ನೀನು ಏನ್ ಕೇಳು ಅದನ್ನ ಕೊಡ್ಲಿಕ್ ತಯಾರಿದ್ದೀನಿ ಅಂತ ಹೇಳಿ ದಶರಥ ಮಹಾರಾಜರು ಪ್ರಮಾಣವನ್ನು ಮಾಡ್ತಾರೆ ನವಲಿಂಗರ ನೀರು ಕೊಡಿಸು ಮಾತಾಡ್ತೀನಿ 5 ನಿಮಿಷ ಮಾತಾಡ್ತೀನಿ 5 ನಿಮಿಷ ಇವತ್ತು ಇನ್ನೇನು ಕೆಲವೇ ಗಂಟೆಗಳಲ್ಲಿ ರಾಮ ಮಂದಿರದ ನಿರ್ಮಾಣ ಅದು ಯಾರ ಪ್ರಯತ್ನದಿಂದ ಈ ಪ್ರಪಂಚ ಕಂಡಂತ ಮಹಾನ್ ಪುರುಷ ನರೇಂದ್ರ ಮೋದಿ ಅವರ ಪ್ರಯತ್ನದಿಂದ ಬಂಧುಗಳೇ ಇನ್ನೇನು ರಾಮ ಪಟ್ಟಕ್ಕೆ ಏರಬೇಕು ರಾಮನ ಪಟ್ಟಾಧಿಕಾರ ಆಗಬೇಕು ಅಂತ ಸಮಯದಲ್ಲಿ ದೇವರು ದೇವತೆಗಳು ಪರೇಶನ ಆಗ್ತಾರ ಅವರಿಗೂ ಇಷ್ಟ ಇರೋದಿಲ್ಲ ರಾವಣನ ಹತ್ಯೆ ಆಗಬೇಕು ರಾಮನ ಪಟ್ಟಾಧಿಕಾರ ಕೈ ಕೈಗೆ ಹೋಗಿ ಮಂದರ ಹೇಳ್ತಾ ಏನಂತ ನಿನ್ನ ಮಗ ಭರತನ ಪಟ್ಟಾಧಿಕಾರ ಆಗಬೇಕು ನಿನ್ನ ನೆನಪದ ಇಲ್ಲ ದಶರಥ ಮಹಾರಾಜರು ನಿನ್ನ ಮಾತನ್ನ ಕೊಟ್ಟಿದ್ದಾರ ನೀ ಕೇಳಿದ್ ಕೊಡ್ತೀನಿ ಅಂತ ಹೇಳ್ಯಾರ ಹೋಗಿ ಕೇಳು ಭರತನಿಗೆ ಪಟ್ಟ ಕಟ್ಟ ಅಂತ ಹೇಳು ನೋಡ್ರಿ ರಾಮಾಯಣ ರಾಮ ಆ ಸಮಯದೊಳಗ ಕೈ ಕೈ ನನಗೆ ಪಸಂದ ಇಲ್ಲ ನನಗೆ ಒಪ್ಪಿಗೆ ಇಲ್ಲ ರಾಮನೇ ಪಟ್ಟಾಧಿಕಾರ ಆಗ್ಬೇಕು ರಾಮಗೆ ಪಟ್ಟಾಧಿಕಾರ ಆಗ್ಬೇಕು ಅಂತ ಹೇಳ್ತಾ ಕೌಶಲ್ಯ ಸುಮಿತ್ರ ಕೈ ಕೈ
ಅವಾಗ ದೇವಾನು ದೇವತೆಗಳು ಹೋಗಿ ಸರಸ್ವತಿ ಕಳಿಸ್ತಾರ ನೀ ಏನ್ ಮಾಡ್ತೀವೋ ಗೊತ್ತಿಲ್ಲ ಸರಸ್ವತಿ ಕೈ ಕೈಗೆ ಒಪ್ಪಿಸ್ಬೇಕು ಅಂತ ಹೇಳ್ತಾರೆ ಅವಾಗ ಸರಸ್ವತಿಯನ್ನ ಮಾತನ್ನು ಕೇಳಿ ಕೈ ಕೈ ಬದಲಾಗಿ ಭಕ್ತನಿಗೆ ಪಟ್ಟಾಧಿಕಾರ ಆಗಬೇಕು ಮಾತು ಕೊಟ್ಟಿರುವ ದಶರಥ ಮಹಾರಾಜ ಮಗನೇ ನೀನು 14 ವರ್ಷ ಕಾಡಿಗೆ ಹೋಗ್ಬೇಕು ವನವಾಸಕ್ಕೆ ಹೋಗ್ಬೇಕು ರಾಮ ಆಯ್ತು ರಾಜರೇ ನಾನು ಹೋಗ್ತೀನಿ ರಾಜ ನಾನು 14 ವರ್ಷ ಹೋಗ್ತೀನಿ 14 ವರ್ಷ ವನವಾಸಕ್ಕೆ ಹೋಗ್ಲಿಕ್ಕ ಮುಂದಾಗ್ತಾನೆ ರಾಮ ಅಯೋಧ್ಯೆಯಲ್ಲಿ ಇಡೀ ಅಯೋಧ್ಯೆ ಕಣ್ಣೀರಲ್ಲಿ ಮುಳುಗೋಗ್ತದೆ ಇಡೀ ಅಯೋಧ್ಯೆಯಲ್ಲಿ ಜನ ಕಣ್ಣೀರಾಗ್ತಾರ ರಾಮ ವನವಾಸಕ್ಕೆ ನಡೆದನು ಕಾಡಿಗೆ ನಡೆದನು ರಾಮ ಅಂತ ಹೇಳಿ ಪುರದ ಪುಣ್ಯ ಪುರುಷರು ಒಪ್ಪಿದ್ದೆ ಹೋಗುತ್ತಿದೆ ಪುರದ ಪುಣ್ಯ ಪುರುಷರು ಒಪ್ಪಿದ್ದೆ ಹೋಗುತ್ತಿದೆ ರಾಮ ವನವಾಸಕ್ಕೆ ಹೋಗ್ತಾನೆ ಕೆಲವೇ ದಿನಗಳ ನಂತರ ಭರತ ಬರ್ತಾನ ಭರತ ಬಂದು ನೋಡ್ತಾನ ರಾಮ ಎಲ್ಲಿ ವನವಾಸಕ್ಕೆ ಹೋಗ್ಯಾನ ತಾವೆಲ್ಲರೂ ಲಕ್ಷ ಕೊಟ್ಟು ಕೇಳ್ಬೇಕಲ್ಲ ಕೆಲವೇ ಗಂಟೆಗಳಲ್ಲಿ ರಾಮ ಮಂದಿರದ ಉದ್ಘಾಟನೆ ಇದೆ ಎಲ್ಲಿ ರಾಮ ದಶರಥ ಮಹಾರಾಜರು 14 ವರ್ಷ ವನವಾಸ ಕಳಿಸಿರಪ್ಪ ನಿನಗೆ ಪಟ್ಟ ಕಟ್ಟಬೇಕಾಗಿದೆ ಅಂತ ಹೇಳ್ತಾರೆ ಕಣ್ಣೀರ್ ಹಾಕ್ತಾನೆ ಭರತ ಆ ಸಮಯದಲ್ಲಿ ಓಡೋಣಿ ನಾನು ಹೋಗ್ತೀನಿ ರಾಮನ ಹತ್ರ ಓಡಿ ಕಾಡಿಗೆ ಹೋಗ್ತಾನ ರಾಮನ ಎದುರು ನಿಂತು ಕೈ ಜೋಡಿಸ್ತಾನೆ ಸ್ನೇಹಿತರೆ ಅವಾಗ ರಾಮ ಯಾವುದೇ ಕಾರಣಕ್ಕೂ ಇಲ್ಲ 14 ವರ್ಷ ನನಗೆ ವನವಾಸಿದೆ ಆ ಕಾರಣಕ್ಕಾಗಿ ನೀನೇ ಹೋಗ್ಬೇಕಪ್ಪ ನೀನೇ ಪಟ್ಟಕ್ಕೇರ್ಬೇಕಂತ ಹೇಳಿ ರಾಮ ಹೇಳ್ತಾನೆ ಅವಾಗ ಅವನ ಪಾದಕೆಯನ್ನ ತಂದು ಅವನ ಪಾದಕೆಯನ್ನ ತಂದು ಶಿವಾಸನದ ಮೇಲೆ ಇಟ್ಟು ಭರತ ರಾಜ್ಯವನ್ನ ತನ್ನ ಅಂತ ರಾಮ ಮಂದಿರದ ಉದ್ಘಾಟನೆ ನಾವು ಕೆಲವೇ ದಿನಗಳಲ್ಲಿ ನೋಡ್ತಾ ಇದ್ದೀವಿ ಬಂಧುಗಳೇ ಇವತ್ತು ಈ ದೇಶಕ್ಕೆ ಈ ಜಗತ್ತಿಗೆ ಏನಾದ್ರೂ ಆದರ್ಶ ಅದ ಅಂದ್ರ ಆ ರಾಮ ಸೀತೆ ದಶರಥ ಅವರೇ ಆದರ್ಶ ಆ ಆದರ್ಶದ ಫಲವಾಗಿ ಇವತ್ತು ಈ ನಾಡಿನಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರಂತವ್ರು ತಯಾರಾದ್ರು ಜೀಜಾಬಾಯಿ ಅಂತವ್ರು ತಯಾರಾದ್ರು ಚಾಂಚಿ ರಾಣಿ ಲಕ್ಷ್ಮೀಬಾಯಿ ಅಂತವ್ರು ತಯಾರಾದ್ರು ಕಿತ್ತೂರಿ ರಾಣಿ ಚೆನ್ನಮ್ಮ ಚಲ್ಕರಿ ಅಂತ ಹೆಣ್ಮಕ್ಕಳು ಆ ಆದರ್ಶಗಳನ್ನ ಇಟ್ಟುಕೊಂಡು ಈ ನಾಡಿನಲ್ಲಿ ಬೆಳೆದರು ಬಂಧುಗಳೇ ನಿರ್ಭಯಾನಂದ ಮಹಾಸ್ವಾಮೀಜಿಗಳಿಗೆ ಹಾರ್ಕೋಡ್ ಜನವೀರ ಶಿವಾಚಾರ್ಯರು ಈ ಭಾಗಕ್ಕೆ ಮಹಾರಾಜರೇ ಎಲ್ಲ ಕಡೆ ಬರಗಾಲ ಇರಬಹುದು ನಮ್ಮ ರೈತರಿಗೆ ಕೇಳ್ರೆ ನನ್ನ ವಿಧಾನಸಭಾ ಮತ ಕ್ಷೇತ್ರದೊಳಗ ಎಲ್ಲರ ಮನೆಯೊಳಗ ಸೋಯಾಬೀನ್ ರಾಶಿ ಅದ ಎಲ್ಲರ ಮನೆಯೊಳಗ ತೊಗರಿ ಅದ ಎಲ್ಲರ ಮನೆಯಾಗ ಜೋಳ ಅದ ಇದಕ್ಕೆ ಯಾರದ ಕಾರಣ ಅಂದ್ರೆ ಹರ್ಕೂಡ್ ಚನ್ನವೀರ ಶಿವಾಚಾರ್ಯರು ಹರ್ಕೂಡ್ ಚನ್ನವೀರ ಶಿವಾಚಾರ್ಯ ಎಲ್ಲರ ಮನೆ ಬಂಧುಗಳೇ ಇವತ್ತು ತಾವೆಲ್ಲರೂ ಕೇಳಿರಬಹುದು ಕರ್ತಾರ್ ಸಿಂಗ್ ಸರಾಭ 17 ವರ್ಷದ ಯುವಕ ಕರ್ತಾರ್ ಸಿಂಗ್ ಸರಾಭ ಇವತ್ತು ಇನ್ನೇನು ಸ್ವಾತಂತ್ರ್ಯ ಹೋರಾಟಗಾರ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಗಬೇಕು ಅಂತಕ್ಕಂತ ಕರ್ತಾರ್ ಸಿಂಗ್ ಸರಾಭ ತಾಯಿ ಇಲ್ಲ ತಂದೆ ಇಲ್ಲ ಅನಾಥ ಕರ್ತಾರ್ ಸಿಂಗ್ ಸರಾಭ ಇವತ್ತು ನೀವು ಯಾರಿಗಾರ ಕೇಳಬಹುದು ಈ ದೇಶಕ್ಕಾಗಿ ನಗನಂತ ಪ್ರಾಣ ಕೊಟ್ಟಂತ ಭಗತ್ ಸಿಂಗ್ ಹೇಳ್ತಾರ ನಿನಗೆ ಯಾರು ಪ್ರೇರಣೆ ಅಂದ್ರ ನನ್ಗೆ ಯಾರು ಪ್ರೇರಣೆ ಅಂದ್ರ ಕರ್ತಾರ್ ಸಿಂಗ್ ಸರಾಭ ನನ್ನ ಪ್ರೇರಣೆ ಅಂತ ಹೇಳ್ತಾರೆ ಅಂತ ಕರ್ತಾರ್ ಸಿಂಗ್ ಸರಾಭ ಪಾಕಿಸ್ತಾನದ ಲಾಹೋರ್ ಜೈಲಿನೊಳಗೆ ಇರ್ತಾರವರಿಗೆ ಬರೀ 6x6 ಜೈಲಿನೊಳಗ ದನೋ ಸಿಂಗ್ ಅವನ ತಾತ ಅವನಿಗೆ ಭೇಟಿ ಆಗ್ಲಿಕ್ಕೆ ಹೋಗ್ತಾನ ಇನ್ನೇನು ಒಂದೇ ತಿಂಗಳದೊಳಗ ಕರ್ತಾರ್ ಸಿಂಗ್ ಸರಾಭ ಕಲ್ಲಿಗೆ ಹೇಸ್ಲತ್ತಾರ ತಾಯಿ ಇಲ್ಲ ತಂದೆ ಇಲ್ಲ ಆಯಿ ಬುತ್ತೆ ಹೋಗ್ತಾರ
ಮೊಮ್ಮಗ ಇನ್ನೇನು ಕೆಲವೇ ದಿವಸದೊಳಗೆ ಗಲ್ಲಿಗೆ ಇರ್ತಾನ ಬಹಳ ಸ್ವರ್ಗೇ ನೀನು ಹೊಟ್ಟಿ ಹೋಗಿ ತಂದಿ ಗಟ್ಟೆ ನೀನು ಅಂತ ಹೇಳಿ ಕರೆದು ಮಾತಾಡ್ತಾರ ಕರ್ತಾರ್ ಸಿಂಗ್ ಸರಬ ಹೊರಗೆ ಬರ್ತಾನ ನೋಡ್ತಾನ ಮತ್ತ 10 ಕೆಜಿ ವೇಟ್ ಆಗಿರ್ತಾನ ಧಮ್ಮ ಆಗಿರ್ತಾನ ಕರ್ತಾರ್ ಸಿಂಗ್ ಸರಬ ಅವಾಗ ಏನಪ್ಪ ಮಗನೇ ಇನ್ನ ಕೆಲವೇ ದಿವಸದೊಳಗೆ ಗಲ್ಲಿಗೆ ಸರ್ ನಿನಗೆ ಎರಡು ದಿವಸದೊಳಗೆ ಅಂದಾಗ ಏನ್ ಹೇಳ್ತಾನೆ ಅಂದ್ರ ನೋಡ್ ತಾತ ನನ್ನ ತಾಯಿ ಸತ್ತು ನನ್ನ ತಂದೆ ಹೋದ್ರು ಕಾಲರಲ್ಲಿಂದ ಪ್ಲೇಗ್ಲಿಂದ ಹೋದ್ರು ನಾನು ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ತಾಯ್ನಾಡಿನ ಸ್ವಾತಂತ್ರ್ಯಕ್ಕಾಗಿ ನಾನು ಪ್ರಾಣವನ್ನ ನಗ್ನತ್ತ ಕೊಡ್ಲತ್ತೀನಿ ಅಂತ ಹೇಳಿ ಕರ್ತಾರ್ ಸಿಂಗ್ ಸರಾಬ ತನ್ನ ತಾತ ಮತ್ತು ತನ್ನ ಅಜ್ಜಿ ಹೇಳ್ತಾ ಸ್ನೇಹಿತರೆ ಅಂತ ಶ್ರೇಷ್ಠನೆಲ್ಲ ಇದು ಬಂಧುಗಳೇ ನಮ್ಮೆಲ್ಲರಿಗೂ ಇನ್ನು ನಾವೆಲ್ಲರೂ ಅತ್ಯಂತ ಭಕ್ತಿಯಿಂದ ನಿರ್ಭಯಾನಂದ ಮಹಾಸ್ವಾಮಿಗಳ ಮಾತುಗಳನ್ನ ಹಾಗೂ ಚಲನೀರ ಶಿವಾಚಾರ್ಯರ ಮಾತುಗಳನ್ನ ನಾವು ಕೇಳಬೇಕಾಗಿದೆ ಹಾಗಾಗಿ ನಾನು ಕೂಡ ಒಬ್ಬ ಬಡ ರೈತನ ಮಗನಾಗಿ ಪರಮ ಪೂಜ್ಯರ ಆಶೀರ್ವಾದದಿಂದ ಎರಡನೇ ಬಾರಿ ನಾನು ಶಾಸಕನಾಗಿದ್ದೀನಿ ನಾನು ಬದುಕಿರುವವರೆಗೆ ಉಸಿರಿರುವವರೆಗೆ ಈ ಮಠದ ಭಕ್ತನಾಗಿ ಈ ಮಠದ ಸೇವಕನಾಗಿ ನಾನು ಕಾರ್ಯ ಮಾಡ್ತೇನೆ ಇನ್ನೂ ಈ ಮಠ ಇನ್ನೂ ಎತ್ತರ ಎತ್ತರಕ್ಕೆ ಬೆಳೆಯಲಿ ಇನ್ನೂ ಉನ್ನತ ಮಟ್ಟದ ಸಾಧನೆ ಈ ಮಠದಿಂದ ಆಗಲಿ ಅಂತಕ್ಕಂತ ಮಾತನ್ನ ಹೇಳ್ತಾ ಏನು ಬರ್ತಕ್ಕಂತ 28ನೇ ತಾರೀಕಿಗೆ ರಾಮ ಮಂದಿರದ ಉದ್ಘಾಟನೆ ಪ್ರತಿಯೊಬ್ಬರ ಮನೆ ಮನೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಆಗ್ಬೇಕು ಅವತ್ತು ಪ್ರತಿಯೊಬ್ಬರ ಮನೆಯಲ್ಲಿ ಮನದಲ್ಲಿ ರಾಮನ ಉದ್ಘಾಟನೆ ಆಗ್ಬೇಕು ಅಂತ ಹೇಳಿ ಮತ್ತೊಮ್ಮೆ ಪರಮ ಪೂಜ್ಯರ ಪಾದಗಳಿಗೆ ನಮಸ್ಕರಿಸಿ ನಿಮ್ಮೆಲ್ಲರಿಗೂ ವಂದಿಸಿ ನನ್ನೆರಡು ಮಾತು ಮುಗಿಸ್ತೇನೆ।